ॐ श्री गुरुभ्यो नमः हरिः ॐ माघमास पुराण अध्याय ಏಳು गृणी सूर्य आदित्य आनेगे ಮೃಗಶೃಂಗನಿಂದ ಪಾಪ ವಿಮೋಚನೆ ಯಮಧರ್ಮರಾಜನು ಏ ಮೃಗಶೃಂಗನೇ ನಿನ್ನ ಕಠಿಣ ತಪಸ್ಸಿಗೆ ಪರೋಪಕಾರ ಸ್ವಭಾವಕ್ಕೆ ನನಗೆ ತುಂಬ ಸಂತೋಷವೆನಿಸಿದೆ ಇದುವರೆಗೂ ಪರರಿಗಾಗಿ ಯಾರೂ ಹೀಗೆ ತಪಸ್ಸು ಮಾಡಲಿಲ್ಲ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನಗೇನು ವರ ಬೇಕೋ ಕೇಳು ನಿನ್ನ ಅಭೀಷ್ಟವನ್ನು ನಡೆಸಿಕೊಡುತ್ತೇನೆ ಎಂದು ನುಡಿದನು ಮೃಗಶೃಂಗನು ಯಮಧರ್ಮನ ಮಾತುಗಳನ್ನು ಆಲಿಸಿ ಭಯಭಕ್ತಿಗಳಿಂದ ಕೈಜೋಡಿಸಿ ವಿನಯದಿಂದ ಹೇ ಧರ್ಮರಾಜ ಯಾರ ತಪಸ್ಸಿಗೂ ಒಲಿಯದ ತಾವು ನನಗೆ ಒಲಿದಿದ್ದು ನನ್ನ ಮಹಾಭಾಗ್ಯವೇ ಸರಿ ಇದು ನನ್ನ ಪೂರ್ವ ಜನ್ಮದ ಸುಕೃತವೇ ಸರಿ ನನ್ನ ಕೋರಿಕೆ ಏನೆಂದರೆ ಅಕಾಲ ಮರಣಕ್ಕೆ ತುತ್ತಾಗಿರುವ ಆ ಮೂವರು ಕನ್ಯೆಯರನ್ನು ಬದುಕಿಸಿದರೆ ನನಗೆ ತೃಪ್ತಿಯಾಗುತ್ತದೆ ನನ್ನ ತಪಸ್ಸಿನ ಕಾರಣವೂ ಇದೇ ಆಗಿದೆ ಎಂದು ಪ್ರಾರ್ಥಿಸಿದನು ಯಮಧರ್ಮರಾಜನು ಮೃಗಶೃಂಗನ ಪರೋಪಕಾರ ಸ್ವಭಾವಕ್ಕೆ ಮಣಿದು ಆತನ ಕೋರಿಕೆಯಂತೆ ಮೃತರಾದ ಆ ಮೂವರು ಕನ್ಯೆಯರನ್ನು ಬದುಕಿಸಿದನು ಅನಂತರ ಓ ಮೃಗಶೃಂಗನೇ ನಿನ್ನ ಪರೋಪಕಾರಿ ಬುದ್ಧಿಯನ್ನು ಎಷ್ಟು ಮೆಚ್ಚಿದರೂ ಸಾಲದು ನಿನಗೆ ಸದಾ ಜಯವಾಗಲಿ ಎಂದು ಹರಸಿದನು ಮೃಗಶೃಂಗನು ಏ ಧರ್ಮದೇವ ನಿಮ್ಮನ್ನು ತಪಸ್ಸಿನಿಂದ ಮೆಚ್ಚಿಸಲು ಸುಲಭ ಸಾಧ್ಯವಲ್ಲ ನಿನ್ನ ಮೆಚ್ಚುಗೆ ಪಡೆದವರಿಗೆ ಅಪಮೃತ್ಯುವಿನ ಭಯವಿಲ್ಲ ಅವರಿಗೆ ಎಲ್ಲ ಕಾರ್ಯಗಳಲ್ಲೂ ಶುಭವಾಗುತ್ತದೆ ನೀನು ಸಕಲ ಜನರಿಗೂ ಶುಭವಾಗಲೆಂದು ಹಾರೈಸು ಎಂದು ಬೇಡಿದನು ಯಮಧರ್ಮನು ಹಾಗೆಯೇ ಆಗಲಿ ನಿನ್ನ ಅಭೀಷ್ಟಗಳೆಲ್ಲ ನೆರವೇರಲಿ ಎಂದು ವರ ನೀಡಿ ಅದೃಶ್ಯನಾದನೆಂಬಲ್ಲಿಗೆ ಮಾಘಮಾಸ ಮಹಿಮೆಯ ಏಳನೆಯ ಅಧ್ಯಾಯವು ಸಂಪೂರ್ಣವಾಯಿತು